ಹಲೋ ಫ್ರೆಂಡ್ಸ್ ಸಕ್ಕರ್ ಟಿವಿಯಲ್ಲಿ ನಾವು ಆಕ್ಷನ್ ಡ್ರಾಮಾ ಮೂವಿಯಾದಂತಹ ವಿರೂಪಾಕ್ಷ ಮೂವಿಯನ್ನ ನೋಡ್ತಾ ಹೋಗೋಣ ಗೆಳೆಯರೆ ಅದಕ್ಕಿಂತಲೂ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ವ್ಲಾಗಿಂಗ್ ಸಂಬಂಧಪಟ್ಟಂತೆ ಕಲಾ ಚಿತ್ತರ ಹೆಸರಿನ ಹೊಸ ಚಾನೆಲ್ ಅನ್ನು ಓಪನ್ ಮಾಡಿದ್ದೇವೆ ಇಲ್ಲಿಯವರೆಗೂ ನೀವು ಸಕ್ಕರ್ ಟಿವಿಯನ್ನ ಅದ್ಭುತವಾಗಿ ಸಪೋರ್ಟ್ ಮಾಡಿದ್ದೀರಾ ಲೈಕ್ ಶೇರು ಗಳ ಮೂಲಕ ಚಾನಲ್ ಅನ್ನ ಹಾದಿಯಲ್ಲಿ ನಡೆಸ್ತಾ ಇದ್ದೀರಾ ಸೊ ಹಾಗಾಗಿ ಎಲ್ಲಕ್ಕೂ ಥ್ಯಾಂಕ್ಸ್ ಆದ್ರೀಗ ಹೊಸ ಚಾನಲ್ ಆದಂತಹ ಕನ್ನಡದ ಕಲಾ ಚಿತ್ರವನ್ನು ಶುರು ಮಾಡಿದೀವಿ ನೀವೆಲ್ಲರೂ ಕೂಡ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಕೇಳೋದು ನಮ್ಮ ಕರ್ತವ್ಯ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡುವ ಮೂಲಕ ನಮ್ಮನ್ನ ಸಪೋರ್ಟ್ ಮಾಡ್ತೀರಾ ಅನ್ನೋದು ನಮ್ಮ ಮನೋಭಿಲಾಷೆ ಅಂತ ಹೇಳ್ತಾ ಸಿನಿಮಾವನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ ಇನ್ನು ಸಿನಿಮಾದ ಆರಂಭದಲ್ಲಿ ನಾವು ರುದ್ರವನ್ನ ಅನ್ನುವಂಥ ಊರಿನಲ್ಲಿ ಕೆಲವೊಂದಷ್ಟು ಮಕ್ಕಳು ಯಾವುದೋ ಒಂದು ವೈರಸ್ ಅಟ್ಯಾಕ್ ಮಾಡಿದ್ದರಿಂದಾಗಿ ಸತ್ತು ಹೋಗ್ತಾ ಇರ್ತಾರೆ ಇದರಿಂದಾಗಿ ಊರಲ್ಲಿರುವಂಥ ಜನರಿಗೆ ಮತ್ತು ಅಲ್ಲಿರುವಂತಹ ಡಾಕ್ಟರ್ಗಳಿಗೆ ಇದ್ಯಾವ ವಿಚಿತ್ರ ಕಾಯಿಲೆ ಎನ್ನುವುದು ಅರ್ಥವಾಗುದಿಲ್ಲ ಮತ್ತು ಆ ಕಾಯಿಲೆಗೆ ಪರಿಷ್ಕಾರವೂ ಕೂಡ ಸಿಗೋದಿಲ್ಲ ಇನ್ನು ಈ ಘಟನೆಗಳು ನಡೆಯುವುದಕ್ಕಿಂತಲೂ ಕೆಲವು ದಿನಗಳ ಮುಂಚೆ ವೆಂಕಟ ಚಲಪತಿ ವ್ಯಕ್ತಿ ತನ್ನ ಫ್ಯಾಮಿಲಿಯನ್ನ ಕರ್ಕೊಂಡು ಆ ಊರಿಗೆ ಬಂದು ಆ ಊರಿನ ಜನರಿಗೆ ತಮಗೆ ಏನು ಕೂಡ ಸಂಬಂಧವೇ ಇಲ್ಲ ಅನ್ನುವಂತೆ ಸೆಪರೇಟ್ ಆಗಿ ಬದುಕ್ತಾ ಇರ್ತಾರೆ ಆದ್ರೆ ಒಂದಿನ ಆ ಊರಿನ ಒಬ್ಬ ವ್ಯಕ್ತಿ ಚಲಪತಿ ತನ್ನ ಮನೆಯಲ್ಲಿ ಕ್ಷುದ್ರ ಪೂಜೆಗಳನ್ನ ಮಾಡ್ತಾ ಇರೋದನ್ನ ನೋಡ್ತಾನೆ ನಂತರ ಅವನು ಅಲ್ಲಿಂದ ನೇರವಾಗಿ ಊರೊಳಕ್ಕೆ ಹೋಗಿ ವೆಂಕಟ ಚಲಪತಿ ತನ್ನ ಮನೆಯೊಳಗೆ ಕ್ಷುದ್ರ ಪೂಜೆಗಳನ್ನ ಮಾಡ್ತಾ ಇದ್ದಾನೆ ಮತ್ತು ಆ ಮೂಲಕ ತಮ್ಮ ಮಕ್ಕಳನ್ನ ಕೊಲ್ತಾ ಇದ್ದಾನೆ ಅಂತ ಹೇಳತೊಡಕ್ತಾನೆ ಇದರಿಂದಾಗಿ ಆಕ್ರೋಶಗೊಂಡಂತಹ ಊರಿನ ಜನರೆಲ್ಲರೂ ಕೂಡ ಕ್ಷುದ್ರ ಪೂಜೆಗಳನ್ನ ನಡೆಸ್ತಾ ಇದ್ದಂತಹ ವೆಂಕಟಾಚಲಪತಿಯ ಮನೆಗೆ ನುಗ್ತಾರೆ ಆತನನ್ನ ಮತ್ತು ಆತನ ಹೆಂಡತಿಯನ್ನ ಮನಬಂದಂತೆ ಒಡೆದು ಅಲ್ಲಿರುವಂತಹ ಒಂದು ಮರಕ್ಕೆ ಕಟ್ಟಿ ಹಾಕ್ತಾರೆ ನಂತರ ಅಷ್ಟು ಜನರ ಮುಂದೆಯೇ ಅವರ ಮೇಲೆ ಪೆಟ್ರೋಲ್ ಸುರಿದು ಸುಟ್ಟು ಹಾಕ್ತಾರೆ ಆದರೆ ಊರವರೆಲ್ಲರೂ ಕೂಡ ಸೇರಿಕೊಂಡು ಅನ್ಯಾಯವಾಗಿ ಅವರಿಗೆ ಬೆಂಕಿ ಹೆಚ್ಚಿ ಕೊಲ್ತಾ ಇದ್ದಿದ್ದರಿಂದಾಗಿ ಬೆಂಕಿಯಲ್ಲಿ ಉರಿತ ಕೇಳಿ ಹೋಗ್ತಾ ಇದ್ದಂತಹ ವೆಂಕಟಾಚಲಪತಿ ಹೆಂಡತಿ ಈ ಊರು ಇಷ್ಟಲ್ಲಿಯೇ ಸ್ಮಶಾನವಾಗಿ ಹೋಗುತ್ತೆ ಅಂತ ಶಾಪ ಕೊಟ್ಟು ಆ ಬೆಂಕಿಯಲ್ಲಿ ಸತ್ತು ಹೋಗ್ತಾಳೆ ಇನ್ನು ವೆಂಕಟಾಚಲಪತಿ ಮತ್ತು ಆತನ ಹೆಂಡತಿ ಸತ್ತು ಹೋದ ನಂತರ ಅವರ ಮಗನಾದಂತಹ ಕುಮಾರ್ ಆ ಮರದ ಕೆಳಗೆ ಇರ್ತಾ ಇದ್ದ ಹೀಗಾಗಿ ಆ ಊರಿನ ಜನರೆಲ್ಲರೂ ಕೂಡ ಈ ಹುಡುಗ ಕೂಡ ನಮ್ಮೂರಲ್ಲಿ ಇರಬಾರದು ಅಂತ ಆಕ್ರೋಶವಾಗಿ ಮಾತಾಡ್ತಾ ಇರ್ತಾರೆ ಹಾಗಾಗಿ ಆ ಊರಿನ ಸರ್ಪಂಚ್ ಆದಂತಹ ಹರಿಶ್ಚಂದ್ರ ಪ್ರಸಾದ್ ಆ ಹುಡುಗನನ್ನ ಕರ್ಕೊಂಡು ಹೋಗಿ ಒಂದು ಅನಾಥಾಶ್ರಮಕ್ಕೆ ಸೇರಿಸಿ ವಾಪಸ್ ಊರಿಗೆ ಬಂದು ಬಿಡ್ತಾನೆ ಇನ್ನು ವೆಂಕಟಾಚಲಪತಿ ಮತ್ತು ಫ್ಯಾಮಿಲಿ ಸತ್ತುವಾದ ನಂತರ ಆ ಊರಿನ ಜನರೆಲ್ಲರೂ ಕೂಡ ಆತನ ಮನೆಯನ್ನ ಮುಚ್ಚಿ ಹಾಕ್ತಾರೆ ಹೀಗೆ ಕೆಲವು ವರ್ಷಗಳು ಕಳೆದು ಹೋಗ್ತವೆ ಅಂಡ್ ಆ ಊರು ಕೂಡ ತುಂಬಾ ಪ್ರಶಾಂತವಾಗಿರುತ್ತೆ ಸೀನ್ ಕಟ್ ಮಾಡಿದ್ರೆ ಅದೇ ಊರಲ್ಲಿರುವಂತ ಸಿದ್ದಯ್ಯ ಅನ್ನುವಂಥ ವ್ಯಕ್ತಿ ಒಂದಿನ ರಾತ್ರಿ ಹೊರಕ್ಕೆ ಹೋಗ್ತಾ ಇರಬೇಕಾದ್ರೆ ಕಾಗೆಯೊಂದು ಆತನ ಮೇಲೆ ಅಟ್ಯಾಕ್ ಮಾಡುತ್ತೆ ಸಡನ್ ಆಗಿ ಆ ಕಾಗೆ ಅವನ ಮೇಲೆ ಅಟ್ಯಾಕ್ ಮಾಡಿದ್ದರಿಂದ ಆತ ತನಗೇನು ಆದಂತೆ ವಿಚಿತ್ರವಾಗಿ ವರ್ತಿಸ್ತಾ ಕಾಡೊಳಕ್ಕೆ ಹೊರಟು ಹೋಗ್ತಾನೆ ಸೀನ್ ಕಟ್ ಮಾಡಿದ್ರೆ ನಾವು ಈ ಸಿನಿಮಾದ ಹೀರೋ ಆದಂತಹ ನೋಡ್ತೇವೆ ಇನ್ನು ಸೂರ್ಯನ ತಾಯಿಯ ತವರು ಮನೆ ಇದೇ ಆಗಿರೋದ್ರಿಂದ ಆತತ್ರ ಸುಮಾರು ಹನ್ನೆರಡು ವರ್ಷಗಳ ನಂತರ ಸೂರ್ಯ ತನ್ನ ಮದರನ್ನ ಕರ್ಕೊಂಡು ರುದ್ರವನ್ನು ಅನ್ನುವಂತಹ ತನ್ನ ಊರಿಗೆ ಬರ್ತಾ ಇರ್ತಾನೆ ಅದೇ ಟೈಮ್ ಅಲ್ಲಿ ಇವರು ತಮ್ಮ ಕಾರಲ್ಲಿ ಊರೊಳಕ್ಕೆ ಬರ್ತಾ ಇರಬೇಕಾದ್ರೆ ಸಡನ್ ಆಗಿ ಕಾಗೆಯೊಂದು ಮೇಲಿಂದ ಸತ್ತು ಅವರ ಕಾರಿನ ಮೇಲೆ ಬೀಳುತ್ತೆ ಇದರಿಂದಾಗಿ ಸೂರ್ಯನ ಮದರ್ ಯಾವತ್ತೂ ಇಲ್ಲದೆ ಇವತ್ತು ಬಂದರೂ ಕೂಡ ಕಶಕನವೇ ಇದರಾಯ್ತಲ್ಲ ಅಂತ ಸೂರ್ಯನ ಮದರ್ ತುಂಬಾ ಬೇಜಾರಾಗ್ತಾರೆ ಅದಕ್ಕೆ ಸೂರ್ಯ ತನ್ನ ತಾಯಿಗೆ ಅಕಸ್ಮಾತ್ ಆಗಿ ಆ ಕಾಗೆಗೆ ರೆಂಬೆ ಕೊಂಬೆ ಏನು ತಗ್ಲಿ ಈ ಕಾರಿನ ಮೇಲೆ ಬಿದ್ದಿರಬಹುದು ಅಂತ ಹೇಳಿ ತನ್ನ ಮದರನ್ನ ಕರ್ಕೊಂಡು ಊರಿಗೆ ಹೋಗ್ತಾನೆ ಇನ್ನು ಅವರಿಗೆ ಆ ಊರಲ್ಲಿ ಅವರ ಮಾವ ಅಕ್ಕಂದ್ರು ಬಿಟ್ಟರೆ ಬೇರೆ ನೆಂಟ್ರಂತ ಇರೋದಿಲ್ಲ ಇನ್ನು ಸೂರ್ಯ ಆ ಊರಿಗೆ ಹೋಗಿ ಉಳಿದುಕೊಂಡಿದ್ದಂತಹ ಆ ದಿನ ರಾತ್ರಿ ಒಂದು ಹುಡುಗಿ ನಾಟಿ ಕೋಳಿಯನ್ನ ಕತ್ಕೊಂಡು ಓಡ್ತಾ ಇರ್ತಾಳೆ ಅದನ್ನ ನೋಡಿದಂತ ಊರಿನ ಜನರೆಲ್ಲರೂ ಕೂಡ ಕಳ್ಳ ಕಳ್ಳ ಅಂತ ಕೂಗ್ತಾ ಅವಳನ್ನ ಓಡಿಸ್ಕೊಂಡು ಬರ್ತಾ ಇರ್ತಾರೆ ಆ ಟೈಮಲ್ಲಿ ಸೂರ್ಯ ಹೋಗಿ ಅವಳನ್ನ ಇಟ್ಕೊಳ್ತಾನೆ ಯಾರ್ ನೀನು ಅಂತ ಅವಳನ್ನ ಕೇಳ್ತಾನೆ ನಾನು ಯಾರಾದ್ರೂ ನಿನ್ಗೇನೋ ಒಂದು ವೇಳೆ ನಮ್ಮ ಕಡೆ ಇರೋನಾದ್ರೂ ನಿನ್ನ ನೋಡಿದ್ರೆ ನಿನ್ನ ಕತೆ ಅಷ್ಟೇ ಅಂತ ಹೇಳಿ ಅವಳಲ್ಲಿಂದ ಓಡಿ ಹೋಗ್ತಾಳೆ ಆದರೆ ಸೂರ್ಯ ಮಾತ್ರ ಅವಳ ಕಣ್ಣುಗಳನ್ನು ನೋಡಿ ಅವಳಿಗೆ ಫಿದಾಗಿ ಆಗಿ ಹೋಗ್ತಾನೆ ಆನಂತರ ಮಾರನೇ ದಿನ ತನ್ನ ಮಾವನ ಮನೆಯಲ್ಲಿ ನಂದಿನಿಯನ್ನ ನೋಡಿದಂತಹ ಸೂರ್ಯ ನೀನೇ ಅಲ್ವಾ ರಾತ್ರಿ ನಾಟಿ ಕೋಳಿಗಳನ್ನ ಕತ್ಕೊಂಡು ಹೋಗ್ತಾ ಇದ್ದು ಅಂತ ಕೇಳ್ತಾನೆ ಅದಕ್ಕವಳು ಅದು ಮಾಡಕ್ಕಾಗಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಆನಂತರ ಸೂರ್ಯ ನಂದಿನಿಯನ್ನ ಇಷ್ಟಪಡ್ತಾ ಹೋಗ್ತಾನೆ ಆದ್ರೆ ನಂದಿನಿ ಮಾತ್ರ ಸೂರ್ಯ ಅಂದ್ರೆ ಇಷ್ಟವಿಲ್ಲದಂತೆ ಅವರಿಂದ ತಪ್ಪಿಸಿಕೊಂಡು ತಿರುಗ್ತಾ ಇರ್ತಾಳೆ ಆನಂತರ ಊರಲ್ಲಿರುವಂತಹ ಗ್ರಾಮ ದೇವತೆಯ ಉತ್ಸವ ನಡೆಸಬೇಕು ಅಂತ ಆ ದೇವಸ್ಥಾನದ ಪೂಜಾರಿ ಡೇಟ್ ಗಳನ್ನ ಫಿಕ್ಸ್ ಮಾಡ್ತಾನೆ ಆ ಡೇಟ್ ಗಳು ಫಿಕ್ಸ್ ಆದ ನಂತರ ಊರಿನ ಜನರೆಲ್ಲರೂ ಕೂಡ ಊರಿನ ಜಾತ್ರೆಯನ್ನ ತುಂಬಾ ಗ್ರಾಂಡ್ ಆಗಿ ಮಾಡಬೇಕು ಅನ್ಕೊಂಡು ಎಲ್ಲರೂ ಕೂಡ ಕೆಲಸಗಳಲ್ಲಿ ಬ್ಯುಸಿಯಾಗಿ ಹೋಗ್ತಾರೆ ಸೀನ್ ಕಟ್ ಮಾಡಿದ್ರೆ ಹೀರೋಯಿನ್ ನಂದಿನಿಯ ಫ್ರೆಂಡ್ ಆದಂತಹ ಸುಧಾ ಒಬ್ಬನನ್ನ ಡೀಪ್ ಆಗಿ ಲವ್ ಮಾಡ್ತಾ ಇರ್ತಾಳೆ ಹಾಗಾಗಿ ನಂದಿನಿ ಕೂಡ ಮನೆಯಿಂದ ಹೊರಕ್ಕೆ ಬಂದಂತ ಸಂದರ್ಭದಲ್ಲಿ ಅವರಿಬ್ಬರಿಗೂ ಕೂಡ ಸಹಾಯ ಮಾಡ್ತಾ ಇರ್ತಾಳೆ ಆದ್ರೆ ಅದೇ ಟೈಮ್ ಅಲ್ಲಿ ಸೂರ್ಯ ಹತ್ರಕ್ಕೆ ಹೋಗಿ ಮಾತಾಡ್ತಾ ಅವಳನ್ನ ರೇಗಿಸ್ತಾ ಅವಳಿಗೆ ಕಾಟ ಕೊಡ್ತಾ ಇರ್ತಾನೆ ಸಿನ್ ಕಟ್ ಮಾಡಿದ್ರೆ ಆ ಊರಿನ ಜಾತ್ರೆ ಶುರುವಾಗುತ್ತೆ ಊರಿನ ಜನರೆಲ್ಲರೂ ಕೂಡ ಆ ಜಾತ್ರೆಯನ್ನ ನಡೆಸುವಂತ ಇರ್ತಾರೆ ಆದ್ರೆ ಅದೇ ಟೈಮಲ್ಲಿ ಇದಕ್ಕೂ ಮುಂಚೆ ಒಂದು ಕಾಗೆ ಒಬ್ಬ ವ್ಯಕ್ತಿಯ ಮೇಲೆ ಅಟ್ಯಾಕ್ ಮಾಡಿತ್ತು ಆನಂತರ ಆತ ಕಾಡಿನೊಳಕ್ಕೆ ಹೊರಟು ಹೋಗಿದ್ದ ಅಂತ ಹೇಳಿದ್ವಲ್ಲ ಆ ವ್ಯಕ್ತಿ ಮತ್ತೆ ಊರೊಳಕ್ಕೆ ಬಂದಿರ್ತಾನೆ ಆತ ಊರಿನ ದೇವಸ್ಥಾನದೊಳಕ್ಕೆ ಬಂದು ಅಲ್ಲಿರುವಂತಹ ದೇವರಿಗೆ ನಮಸ್ಕರಿಸಿ ಅಲ್ಲೇ ರಕ್ತ ಕಾರಿಕೊಂಡು ಬಿದ್ದು ಸತ್ತು ಹೋಗ್ತಾನೆ ಇದೆಲ್ಲವನ್ನೂ ಕೂಡ ನೋಡಿದಂತಹ ಆ ದೇವಸ್ಥಾನದ ಪೂಜಾರಿ ಇಷ್ಟು ವರ್ಷಗಳಿಂದ ನಾವು ಜಾತ್ರೆ ನಡೆಸ್ತಾ ಇದ್ರು ಕೂಡ ಯಾವತ್ತೂ ಕೂಡ ಈ ತರದ ಘಟನೆ ನಡೆದಿಲ್ಲ ಒಬ್ಬ ವ್ಯಕ್ತಿ ದೇವಸ್ಥಾನಕ್ಕೆ ಬಂದು ದೇವರ ಮುಂದೆ ರಕ್ತಕಾರಿ ಸತ್ತದ್ದು ಇದೇ ಮೊದಲು ಹಾಗಾಗಿ ಏನ್ ಮಾಡಬೇಕು ಏನು ಅನ್ನೋದು ಆ ಪೂಜಾರಿಗೆ ಅರ್ಥವಾಗೋದಿಲ್ಲ ಹಾಗಾಗಿ ಆ ದೇವಸ್ಥಾನದಲ್ಲಿ ಇಟ್ಟಿರುವಂತಹ ಆ ದೇವರ ಶಾಸನದ ಪ್ರಕಾರ ನಾವೆಲ್ಲರೂ ಕೂಡ ಈ ದೇವರ ಮಕ್ಕಳು ಈ ದೇವಿಯ ವಿಗ್ರಹದ ಮುಂದೇನೆ ಒಬ್ಬ ವ್ಯಕ್ತಿ ಸತ್ತು ಹೋಗಿರೋದ್ರಿಂದ ಆ ದೇವಿಗೆ ಮೈಲಿಗೆ ಆಗಿದೆ ನಾವು ಕೂಡ ಆ ದೇವರ ಮಕ್ಕಳೇ ಆಗಿರೋದ್ರಿಂದ ನಮಗೂ ಕೂಡ ಮೈಲಿಗೆ ಇರುತ್ತೆ ಹಾಗಾಗಿ ಹನ್ನೆರಡು ದಿನಗಳಷ್ಟು ಕಾಲ ಊರನ್ನ ಅಷ್ಟ ದಿಗ್ಬಂಧನ ಮಾಡಬೇಕು ಊರಿಂದ ಯಾರು ಹೊರಕೆ ಹೋಗ್ಬಾರ್ದು ಹೊರಗಿನಿಂದ ಯಾರು ಕೂಡ ಊರೊಳಕ್ಕೆ ಬರಬಾರದು ಹಾಗಾಗಿ ಊರಿನ ಸುತ್ತಲೂ ಕೂಡ ಒಂದು ಕಾಲುವೆಯನ್ನ ತೋಡಿ ದಿಗ್ಬಂಧನ ಹಾಕಬೇಕು ಅಂತ ಆ ದೇವಸ್ಥಾನದ ಪೂಜಾರಿ ಜನರೆಲ್ಲರಿಗೂ ಕೂಡ ಹೇಳ್ತಾನೆ ಆ ದೇವರ ಶಾಸನದಲ್ಲಿ ಇರುವಂತಹ ಅಷ್ಟ ದಿಗ್ಬಂಧನವನ್ನ ಒಂದ್ ವೇಳೆ ಯಾರಾದರೂ ಮೀರಿದ್ರೆ ಈ ಊರಿಗೆ ಅನಿಷ್ಟ ಸುತ್ತಕೊಳ್ಳುತ್ತೆ ಅಂತ ಪೂಜಾರಿ ಅಲ್ಲಿರುವಂತಹ ಜನರೆಲ್ಲರಿಗೂ ಕೂಡ ಹೇಳ್ತಾನೆ ಇನ್ನು ಈ ಅಷ್ಟ ದಿಗ್ಬಂಧನ ನಿಯಮಗಳೆಲ್ಲವೂ ಕೂಡ ಈ ಊರಲ್ಲಿ ವಾಸ ಮಾಡ್ತಾ ಇರುವಂತಹ ಜನರಿಗೆ ಮಾತ್ರ ಅನ್ವಯವಾಗುತ್ತೆ ಅಂತಲೂ ಹಾಗೂ ಹೊಸದಾಗಿ ಈ ಜಾತ್ರೆಯನ್ನ ನೋಡೋದಕ್ಕೆ ಬಂದಿರುವಂತಹ ಯಾರಿಗೂ ಕೂಡ ಈ ನಿಯಮಗಳು ಅನ್ವಯವಾಗುವುದಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಈ ರಾತ್ರಿನೇ ಹೊರಗಿನಿಂದ ಬಂದಂತವರು ಹೊರಟು ಹೋಗಬೇಕು ಅಂತ ಆಜ್ಞಾಪಿಸುತ್ತಾರೆ ಇನ್ನು ಇದಕ್ಕೂ ಮುಂಚೆಲೆ ಸೂರ್ಯ ನಂದಿನಿಯನ್ನ ಒಮ್ಮೆ ಮೀಟ್ ಮಾಡಿದಾಗ ನಾನು ಈ ಊರನ್ನ ಬಿಟ್ಟು ಹೋಗುವಷ್ಟರಲ್ಲಿ ನಿನ್ನ ನಿರ್ಧಾರ ಏನು ಅನ್ನೋದನ್ನ ನನಗೆ ಹೇಳ್ಬೇಕು ಅಂತ ಅವಳ ಹತ್ರ ಮಾತಾಡಿರ್ತಾನೆ ಆದ್ರೆ ಅಕಸ್ಮಾತ್ ಆಗಿ ಸೂರ್ಯ ಊರನ್ನ ಬಿಟ್ಟು ಹೋಗ್ಬೇಕಾದಂತ ಪರಿಸ್ಥಿತಿ ಬಂದಿದ್ದರಿಂದಾಗಿ ನಂದಿನಿ ಏನಾದ್ರೂ ನನ್ನ ಹತ್ರಕ್ಕೆ ಬರ್ತಾಳೋ ಏನೋ ಅಂತ ಅವಳಿಗೋಸ್ಕರ ವೇಟ್ ಮಾಡ್ತಾ ಇರ್ತಾನೆ ಮತ್ತೊಂದ್ ಕಡೆ ನಂದಿನಿ ಕೂಡ ಸೂರ್ಯನ ಬಗ್ಗೆ ತುಂಬಾ ಆಲೋಚನೆ ಮಾಡ್ತಾ ಇದ್ದಿದ್ದರಿಂದಾಗಿ ತುಂಬಾ ಪ್ರೆಷರೈಸ್ ಆದಂತಹ ನಂದಿನಿ ಪಿಟ್ಸ್ ಬಂದು ಕೆಳಕಿ ಬಿತ್ತು ಹೋಗ್ತಾಳೆ ಆದರೆ ಅವಳಿಗೋಸ್ಕರ ವೇಟ್ ಮಾಡ್ತಾ ಇದ್ದಂತಹ ಸೂರ್ಯ ಅವಳು ಬರದೇ ಇರೋದನ್ನು ನೋಡಿ ಮೋಸ್ಟ್ಲಿ ಅವಳಿಗೆ ನಾನು ಇಷ್ಟವಾಗಿಲ್ಲ ಅಂತ ಅಂದ್ಕೊಂಡು ಆ ಊರಿಂದ ಹೊರಟು ಹೋಗ್ತಾನೆ ಆದರೆ ನಂದಿನಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಊರೊಳಕ್ಕೆ ಬಂದಂತಹ ಡಾಕ್ಟರ್ ಹತ್ರ ನಂದಿನಿಗೆ ಬಂದಿರುವಂತಹ ಫಿಟ್ಸ್ಗೆ ಮೆಡಿಸಿನ್ ಇರೋದಿಲ್ಲ ಹೀಗಾಗಿ ಆತ ಊರಿಂದ ಹೊರಕ್ಕೆ ಹೋಗಲಾಗದೆ ಹೋಗ್ತಾನೆ ಯಾಕಂದ್ರೆ ಅಷ್ಟರಲ್ಲಾಗಲೇ ಊರ ಸುತ್ತಲೂ ಅಷ್ಟ ದಿಗ್ಬಂಧನವನ್ನ ಹಾಕಿರ್ತಾರೆ ಇದರಿಂದಾಗಿ ಡಾಕ್ಟರ್ ಪಕ್ಕದ ಊರಿನಲ್ಲಿರುವಂತಹ ಒಬ್ಬ ವ್ಯಕ್ತಿಗೆ ಕಾಲ್ ಮಾಡಿ ನಿಮ್ಮ ತಾತನಿಗೆ ಕೊಡೋದಕ್ಕಂತ ಒಂದು ಪಿಟ್ಸ್ ಇಂಜೆಕ್ಷನ್ ಅನ್ನ ಕೊಟ್ಟಿದ್ನಲ್ವಾ ಅದರಲ್ಲಿ ಒಂದು ಇಂಜೆಕ್ಷನ್ ಅನ್ನ ಈ ಊರಿಗೆ ಅಂತ ಕೇಳ್ತಾರೆ ಇದರಿಂದಾಗಿ ಆ ಊರಿನ ವ್ಯಕ್ತಿ ಈ ಊರಿಗೆ ಬರ್ತಾ ಇರಬೇಕಾದ್ರೆ ಊರವರು ಆ ವ್ಯಕ್ತಿಯನ್ನ ಒಳಕೆ ಬರೋದಕ್ಕೆ ಒಪ್ಕೊಳ್ಳೋದಿಲ್ಲ ಅದೇ ಟೈಮಲ್ಲಿ ಆಲ್ರೆಡಿ ಸೂರ್ಯ ಆ ಊರಿಂದ ಹೊರಕೆ ಬರ್ತಾ ಇರಬೇಕಾದ್ರೆ ಆ ಇಂಜೆಕ್ಷನ್ ಅನ್ನ ಅವನಿಗೆ ಕೊಟ್ಟು ನಂದಿನಿಗೆ ಕೊಡುವಂತೆ ಅಲ್ಲಿದ್ದಂತ ಜನ ಹೇಳ್ತಾರೆ ಇದರಿಂದಾಗಿ ಸೂರ್ಯ ನಂದಿನಿಗೆ ಇಂಜೆಕ್ಷನ್ ಅನ್ನು ಅರ್ಜೆಂಟ್ ಆಗಿ ಅವಂತದಲ್ಲಿ ಆ ಊರಲ್ಲಿ ಇನ್ನೂ ಹತ್ತೊಂದೊಂದು ದಿನ ಇದ್ರೂ ಕೂಡ ಪರವಾಗಿಲ್ಲ ಅನ್ಕೊಂಡು ಮತ್ತೆ ಊರೊಳಕ್ಕೆ ಬಂದ್ಬಿಡ್ತಾನೆ ನಂತರವನು ಅವಳಿಗೆ ಇಂಜೆಕ್ಷನ್ ಅನ್ನ ಕೊಟ್ಟು ಅವಳನ್ನು ಬದುಕಿಸ್ತಾನೆ ಈ ಘಟನೆ ನಡೆದ ನಂತರ ನಂದಿನಿ ನಿಧಾನವಾಗಿ ಸೂರ್ಯನನ್ನ ಇಷ್ಟಪಡತೊಡಕ್ತಾಳೆ ಅಷ್ಟೇ ಅಲ್ಲ ನಂದಿನಿಯ ಮದರ್ ಜ್ಞಾಪಕವಾಗಿ ತನ್ನತ್ರ ಇರುವಂತಹ ಒಂದು ಲಾಕೆಟ್ ಅನ್ನ ನಂದಿನಿ ಸೂರ್ಯನ ಕೊರಳಿಗೆ ಹಾಕ್ತಾಳೆ ನಂದಿನಿಯ ಫ್ರೆಂಡ್ ಆದಂತಹ ಸುಧಾ ತನ್ನ ಲವರ್ ಆದಂತಹ ಕುಮಾರ್ ಜೊತೆ ಊರಿಂದ ಓಡೋಗೋದಕ್ಕೆ ಪ್ಲಾನ್ ಮಾಡಿ ಆ ಊರಿಗೆ ಹಾಕಲಾಗಿದ್ದಂತ ಅಷ್ಟ ದಿಗ್ಬಂಧನ ನಿಯಮಗಳನ್ನ ಉಲ್ಲಂಘಿಸಿ ಊರಿಂದ ಹೊರಕೆ ಬರ್ತಾಳೆ ಹೀಗೆ ಊರಿಂದ ಹೊರಕೆ ಬಂದಂತ ಸುಧಾ ತನ್ನ ಲವರ್ ಆದಂತ ಕುಮಾರನ್ನ ರೈಲ್ವೆ ಸ್ಟೇಷನ್ ಅಲ್ಲಿ ಮೀಟ್ ಮಾಡ್ತಾಳೆ ಹೀಗೆ ಅವರಿಬ್ರು ಕೂಡ ರೈಲ್ವೆ ಸ್ಟೇಷನ್ ಅಲ್ಲಿ ಮೈಮರೆತು ಮಾತಾಡ್ತಾ ಇರಬೇಕಾದ್ರೆ ರೈಲೊಂದು ಫಾಸ್ಟ್ ಆಗಿ ಬಂದು ಕುಮಾರ್ ನನ್ನ ಗುತ್ಕೊಂಡು ಹೋಗುತ್ತೆ ಈ ಘಟನೆಯನ್ನ ನೋಡಿ ಶಾಕ್ ಆಗಿ ಹೋದಂತಹ ಸುಧಾ ಊರಿನ ಪಕ್ಕದಲ್ಲೇ ಇದ್ದಂತಹ ಒಳಕ್ಕೆ ಓಡ್ತಾ ಹೋಗ್ತಾಳೆ ಆ ಟೈಮಲ್ಲಿ ಹೆಜ್ಜೆನುಗಳು ಅವಳ ಮೇಲೆ ತೀವ್ರವಾಗಿ ದಾಳಿ ಮಾಡ್ತವೆ ಇದರಿಂದಾಗಿ ಅವಳು ವಿಷವೇರಿ ಅಲ್ಲೇ ಸತ್ತು ಹೋಗ್ತಾಳೆ ಸುಧಾಯಿಗೆ ದಾರುಣವಾಗಿ ಸತ್ತು ಹೋದನ್ನ ನೋಡಿದಂತಹ ಒಬ್ಬ ವ್ಯಕ್ತಿ ಹಾಗೆ ಊರೊಳಕ್ಕೆ ನಡೀತಾ ಹೋಗ್ತಾನೆ ಅದೇ ಟೈಮಲ್ಲಿ ಸೂರ್ಯನಕ್ಕ ತನ್ನ ಮಗುವಿಗೆ ಊಟ ಮಾಡಿಸ್ತಾ ಇರ್ತಾಳೆ ಆದ್ರೆ ಪಕ್ಕದಲ್ಲಿ ಏನೋ ಶಬ್ದವಾಗಿದ್ದರಿಂದ ಆಕೆ ಅಲ್ಲಿಗೆ ಹೋಗಿ ನೋಡ್ತಾಳೆ ಆ ಟೈಮಲ್ಲಿ ಅಲ್ಲಿ ಸುಧಾ ಜೇನುಗಳಿಂದ ಸತ್ತು ಹೋಗಿದ್ದನ್ನ ನೋಡಿದಂತಹ ಆ ವ್ಯಕ್ತಿ ಸೂರ್ಯನ ಅಕ್ಕನ ಎದುರಿಗೆ ನಿಂತಿರ್ತಾನೆ ನಂತರವನು ಇನ್ನಷ್ಟು ಹತ್ತಿರಕ್ಕೆ ಬಂದು ತಾನು ತಂದಿದ್ದಂತ ಕತ್ತಿಯಿಂದ ಕುತ್ತಿಗೆಯ ನರಗಳನ್ನ ಕಟ್ ಮಾಡಿಕೊಂಡು ದಾರುಣವಾಗಿ ಅಲ್ಲೇ ಸತ್ತು ಹೋಗ್ತಾನೆ ಇದನ್ನು ನೋಡಿ ಶಾಕ್ ಆಗಿ ಹೋದಂತಹ ಸೂರ್ಯನ ಅಕ್ಕ ಜೋರಾಗಿ ಕಿರಿತಾಳೆ ಅವಳು ಕೂಗಿಕೊಂಡಿದ್ದನ್ನ ಕೇಳಿಸಿಕೊಂಡಂತಹ ಊರಿನ ಜನರೆಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ ಅದಾದ ಒಂದು ಸ್ವಲ್ಪ ಸಮಯಕ್ಕೆ ಸೂರ್ಯನ ಅಕ್ಕ ಕೂಡ ಸ್ಯೂಸೈಡ್ ಮಾಡ್ಕೊಂಡು ಸತ್ತು ಹೋಗ್ತಾಳೆ ಹೀಗೆ ಇರ್ಬೇಕಾದ್ರೆ ಸೂರ್ಯ ತನ್ನ ಅಕ್ಕ ಯಾಕೆ ಸತ್ತೋದ್ಲು ಅನ್ನೋದನ್ನ ತಿಳ್ಕೊಳ್ಬೇಕು ಅಂತಲೂ ಜೊತೆಗೆ ತನ್ನಕ್ಕ ತುಂಬ ತುಂಬಾ ಧೈರ್ಯವಂತೆ ಹಾಗಾಗಿ ಅವಳು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಮನಸ್ಥಿತಿ ಅವಳಲ್ಲ ಆದ್ರೂ ಕೂಡ ಸತ್ತು ಹೋಗಿದ್ದಾಳೆ ಇನ್ನು ಮನೆಯಲ್ಲೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸಂದರ್ಭಗಳೇ ಇರಲಿಲ್ಲ ಹೀಗಾಗಿ ಅವಳು ಯಾಕೆ ಸತ್ಲು ಅವಳ ಸಾವಿಗೆ ಕಾರಣವೇನು ಅನ್ನೋದನ್ನ ತಿಳ್ಕೊಳ್ಳೋವರೆಗೂ ನಾನು ಊರನ್ನ ಬಿಟ್ಟು ಹೋಗೋದೇ ಇಲ್ಲ ಅಂತ ಡಿಸೈಡ್ ಆಗ್ತಾನೆ ಆದರೆ ಅಷ್ಟಲ್ಲಾಗಲೇ ನಂದಿನಿ ಆ ಪಾಳು ಬಿದ್ದಂತ ಮನೆ ಹತ್ರದಲ್ಲಿ ಇರುವಂತಹ ಬಾವಿ ಎತ್ತರಕ್ಕೆ ಹೋಗಿ ಅದರೊಳಗೆ ದುಮುಕಿ ಬಿಡ್ತಾಳೆ ಆದರೆ ಅದನ್ನ ನೋಡಿದಂತ ಸೂರ್ಯ ತಾನು ಕೂಡ ನೀರೊಳಕ್ಕೆ ದುಮುಕಿ ನಂದಿನಿಯನ್ನ ಸೇಫ್ ಮಾಡಿ ಮನೆಗೆ ಕರ್ಕೊಂಡು ಬರ್ತಾನೆ ಆ ಸೂರ್ಯ ಸೂರ್ಯ ಕೂಡ ಆ ಊರಿನ ದೇವಾಲಯದ ಪೂಜಾರಿಗೆ ಹೇಳ್ತಾನೆ ಆಗ ಪೂಜಾರಿ ಈಗ ದುಷ್ಟ ಶಕ್ತಿಗಳು ನಂದಿನಿಯ ದೇಹವನ್ನ ಆವರ್ಸಿಕೊಂಡಿದ್ದಾವೆ ಅನ್ನೋದನ್ನ ಹೇಳ್ತಾರೆ ಆ ಸೂರ್ಯ ಆ ಪಾಳು ಮನೆಯೊಳಗೆ ಹೋದಾಗ ಅದರೊಳಗೆ ತಾಂತ್ರಿಕ ವಿದ್ಯೆಗಳಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಪುಸ್ತಕಗಳು ಸಿಗ್ತವೆ ಅದೇ ಬುಕ್ ಅಲ್ಲಿ ಸುಮಾರು ವರ್ಷಗಳ ಹಿಂದೆ ಬೆಂಕಿಯಲ್ಲಿ ಸತ್ತುವಾದಂತಹ ವೆಂಕಟಾಚಲಪತಿ ಬರೆದಿಟ್ಟಿರುವಂತಹ ಒಂದು ಡೈರಿ ಕೂಡ ಸಿಗುತ್ತೆ ಮತ್ತು ಆ ಡೈರಿಯಲ್ಲಿ ಮನುಷ್ಯರನ್ನ ಕಣ್ಣಿನ ನೋಟದಿಂದಲೇ ವಶಪಡಿಸಿಕೊಳ್ಳುವಂತಹ ವಶೀಕರಣ ವಿದ್ಯೆಯ ಬಗ್ಗೆ ಬರೆದಿರುತ್ತೆ ಆ ವಿದ್ಯೆಯನ್ನ ಬಳಸಿಕೊಂಡು ಸತ್ತುವಾದಂತಹ ಮನುಷ್ಯರನ್ನು ಕೂಡ ಹತ್ತಿರಕ್ಕೆ ತಗೊಂಡು ಬಂದು ಈ ವಶೀಕರಣ ವಿದ್ಯೆಯನ್ನ ಅವರ ಮೇಲೆ ಪ್ರಯೋಗಿಸಿದ್ರೆ ಅವರು ಖಂಡಿತವಾಗಿಯೂ ಬದುಕ್ತಾರೆ ಅಂತ ಬರ್ದಿರ್ತಾನೆ ಇದೆಲ್ಲವನ್ನೂ ಕೂಡ ನೋಡಿದ ನಂತರ ಸೂರ್ಯನಿಗೆ ಒಂದು ವಿಷಯ ಅರ್ಥವಾಗುತ್ತೆ ಅದೇನಂದ್ರೆ ಯಾರು ಸತ್ತೋಗ್ತಾ ಇದ್ದಾರೋ ಅವರು ಸತ್ತು ಹೋಗ್ತಾ ಇರುವಂತಹ ಟೈಮ್ ನಲ್ಲಿ ಅವರನ್ನ ಯಾರು ಫಸ್ಟ್ ನೋಡ್ತಾರೋ ಅವರು ಕೂಡ ಆನಂತರ ಸತ್ತೋಗ್ತಾರೆ ಅನ್ನೋದು ಇವನಿಗೆ ಗೊತ್ತಾಗುತ್ತೆ ಅಂದ್ರೆ ಸೂರ್ಯನ ಅಕ್ಕ ಸತ್ತೋಗ್ತಾ ಇರಬೇಕಾದ್ರೆ ಮೊದಲು ನೋಡಿದ್ದು ನಂದಿನಿಯಾಗಿರೋದ್ರಿಂದ ಅವಳ ಪ್ರಾಣಕ್ಕೂ ಕೂಡ ಅಪಾಯವಿದೆ ಅಂತ ಸೂರ್ಯ ಅರ್ಥ ಮಾಡಿಕೊಳ್ತಾನೆ ಇದರಿಂದಾಗಿ ನಂದಿನಿ ಫಾದರ್ ನನ್ನ ಮಗಳು ಬದುಕಬೇಕಂದ್ರೆ ಅದಕ್ಕೆ ಪರಿಷ್ಕಾರ ಏನು ಅಂತ ಕೇಳಿದಾಗ ಊರಿನಲ್ಲಿರುವಂತಹ ದೇವರ ಶಾಸನದ ಪ್ರಕಾರ ನಂದಿನಿ ಬದುಕಿರುವಾಗಲೇ ಆಕೆಯನ್ನ ಒಂದು ಬಾಕ್ಸ್ ನಲ್ಲಿ ಇಟ್ಟು ನಂತರ ಆ ಬಾಕ್ಸ್ ಅನ್ನು ಊರಿನ ಅಂಚಿಗೆ ತೆಗೆದುಕೊಂಡು ಹೋಗಿ ಅಲ್ಲೊಂದು ದೀಪವನ್ನು ಹಚ್ಚಿ ಊರಿನ ಜನರೆಲ್ಲರ ರಕ್ತವನ್ನು ಕೂಡ ನಂದಿನಿಯ ಬಾಕ್ಸ್ ಹತ್ರ ಇಡಬೇಕು ಜೊತೆಗೆ ಈ ರಾತ್ರಿ ಗ್ರಹಣವಿರೋದ್ರಿಂದ ಆ ಟೈಮ್ ಅಲ್ಲಿ ದುಷ್ಟ ಶಕ್ತಿ ಒಂದ್ ಸ್ವಲ್ಪ ಶಕ್ತಿಯನ್ನ ಕಳೆದುಕೊಳ್ತವೆ ಆ ಟೈಮ್ಗೆ ಸರಿಯಾಗಿ ಆ ಬಾಕ್ಸ್ ಗೆ ಬೆಂಕಿಯನ್ನ ಇಟ್ಟರೆ ಆಗ ಅವಳೊಳಗೆ ಇರುವಂತಹ ಆತ್ಮ ಬೆಂಕಿಗೆ ಆವಿಯಾಗಿ ಹೋಗಿ ದೇವರನ್ನ ಸೇರ್ಕೊಳ್ಳುತ್ತೆ ಅಂತ ಪೂಜಾರಿ ಹೇಳ ಆದ್ರೆ ನಂದಿನಿಯ ಫಾದರ್ ಮತ್ತು ಸೂರ್ಯ ಮಾತ್ರ ನಂದಿನಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಅವರೆಲ್ಲರ ಹತ್ತಿರವೂ ಕೂಡ ಒಂದ್ ಹತ್ತು ಗಂಟೆಗಳ ಟೈಮ್ ಅನ್ನ ಕೇಳ್ತಾರೆ ಆ ಟೈಮ್ ಅಲ್ಲಿ ಸೂರ್ಯ ಅಲ್ಲಿಂದ ಹೊರಕ್ಕೆ ಹೋಗ್ತಾ ಈ ಸಮಸ್ಯೆಗೆ ನಾನು ಪರಿಹಾರವನ್ನ ತಗೊಂಡೇ ಬರ್ತೀನಿ ಅಂತ ಊರಿನವರೆಲ್ಲರಿಗೂ ಕೂಡ ಮಾತುಕೊಟ್ಟು ಅಲ್ಲಿಂದ ಹೊರಕ್ಕೆ ಹೋಗ್ತಾನೆ ಇನ್ನು ಊರಿನಿಂದ ಹೊರಕ್ಕೆ ಹೋದಂತಹ ಸೂರ್ಯ ವೆಂಕಟಾಚಲಪತಿಯ ಮಗನನ್ನ ಸೇರಿಸಿದಂತ ಆಶ್ರಮಕ್ಕೆ ಮತ್ತು ಆತ ಎಲ್ಲಿದ್ದಾನೆ ಅನ್ನೋದನ್ನ ಅಲ್ಲಿದ್ದವರೆಲ್ಲರನ್ನೂ ಕೂಡ ಕೇಳತೊಡಕ್ತಾನೆ ಆ ಟೈಮ್ ಅಲ್ಲಿ ಅಲ್ಲೇ ಇದ್ದಂತ ವಾರ್ಡನ್ ಸೂರ್ಯನ ಜೊತೆ ಮಾತಾಡ್ತಾ ಆತ ಈ ಗೆ ಸೇರ್ಕೊಂಡಂತ ಸಂದರ್ಭದಲ್ಲಿ ಇಲ್ಲಿನ ಮಕ್ಕಳೆಲ್ಲರೂ ಕೂಡ ಆಟವಾಡಿಕೊಳ್ತಾ ಇದ್ರೆ ಆತ ಮಾತ್ರ ಏನೇನೋ ಮಂತ್ರಗಳನ್ನ ಹೇಳ್ತಾನೆ ಇರ್ತಿದ್ದ ಜೊತೆಗೆ ಆಗಾಗ ರಾತ್ರಿ ಹೊತ್ತಿನಲ್ಲಿ ನಿಂದ ಹೊರಕು ಕೂಡ ಹೋಗ್ತಾ ಇದ್ದ ಇದೆಲ್ಲವನ್ನೂ ಕೂಡ ನೋಡಿದಂತ ನಾನು ನೀನ್ ಈ ನಡುವೆ ಏನ್ ಮಾಡ್ತಾ ಇದೆಯಾ ರಾತ್ರಿ ಹೊತ್ತು ನಿಂದ ಹೊರಕ್ಕೆ ಯಾಕೆ ಹೋಗ್ತಾ ಇದೆಯಾ ಅಂತ ಕೇಳಿದಾಗ ಆತ ಹಾಸ್ಟೆಲ್ನಿಂದಲೇ ಓಡಿ ಹೋದಾ ಅಂತ ಹೇಳ್ತಾರೆ ಒಂದ್ ವೇಳೆ ನೀವು ಆತನ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಬೇಕಂದ್ರೆ ಒಂದಷ್ಟು ಜನ ಅಗೋರಿಗಳು ವಾಸ ಮಾಡ್ತಾ ಇದ್ದಾರೆ ಬೇಕಾದ್ರೆ ನೀವು ಅಲ್ಲಿಗೆ ಹೋಗಿ ನೋಡಿ ಮೋಸ್ಟ್ ಎಲ್ ಸಿಕ್ಕರು ಸಿಗ್ಬಹುದು ಅಂತ ಹೇಳ್ತಾರೆ ಇದರಿಂದಾಗಿ ಸೂರ್ಯ ಒಂದು ಕ್ಷಣವೂ ಕೂಡ ವ್ಯರ್ಥ ಮಾಡದೆ ಆ ಅಗೋರಿಗಳನ್ನ ಮೀಟ್ ಮಾಡೋದಕ್ಕಂತ ಹೊರತಾರೆ ಆ ಟೈಮ್ ಅಲ್ಲಿ ಅಲ್ಲಿದ್ದಂತ ಒಬ್ಬ ಅಗೋರ ಕೂಡ ನೀನ್ ಆ ಊರನ್ನ ದಾಟಿ ಇಲ್ಲಿವರೆಗೂ ಬಂದಿದ್ದೆ ಅಂದ್ರೆ ನೀನು ಕೂಡ ಅಸಾಧ್ಯ ವ್ಯಕ್ತಿನೇ ಅಂತ ಹೇಳಿ ಸೂರ್ಯನಿಗೆ ಹೆಲ್ಪ್ ಮಾಡೋದಕ್ಕೆ ಒಪ್ಕೊಳ್ತಾನೆ ಆ ಸಮಯದಲ್ಲಿ ಸೂರ್ಯ ವೆಂಕಟಾಚಲಪತಿ ಡೈರಿಯಲ್ಲಿ ಬರೆದುಕೊಂಡಿದ್ದಂತಹ ಒಂದಷ್ಟು ವಿಷಯಗಳನ್ನ ಅಗೌರಿ ಹತ್ರ ಹೇಳ್ತಾನೆ ಅದನ್ನ ಕೇಳಿದಂತಹ ಅಗೋರಿ ಅದು ತುಂಬಾ ಹಿಂದಿನ ಕಾಲದಲ್ಲಿ ಚಾಲ್ತಿಯಲ್ಲಿದ್ದಂತಹ ವಿದ್ಯೆ ಈಗ ಆ ವಿದ್ಯೆ ಅಂತ್ಯವಾಗಿ ತುಂಬನೇ ಕಾಲವಾಗಿ ಹೋಗಿದೆ ಆ ವಿದ್ಯೆಯನ್ನ ನಾವೀಗ ಟ್ರೈ ಮಾಡ್ಬೇಕಂದ್ರೆ ಅದಕ್ಕೆ ತುಂಬಾ ಸಂಯಮ ಕಾಠಿಣ್ಯ ಬೇಕಾಗುತ್ತೆ ಅಂತ ಹೇಳಿ ಆ ಅಗೋರಿ ಸೂರ್ಯನನ್ನ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾನೆ ಜೊತೆಗೆ ನೀನು ನೋಡೋದಕ್ಕೆ ಬಂದಿರುವಂತಹ ವ್ಯಕ್ತಿ ಈ ಪ್ರದೇಶದಲ್ಲಿ ಸಿಕ್ಕರೂ ಸಿಗ್ಬೋದು ಅಂತ ಹೇಳ್ತಾನೆ ಆ ಟೈಮಲ್ಲಿ ಸೂರ್ಯ ಭೈರವ ಭೈರವ ಅಂತ ಕೂಗ್ತಾ ಆ ಸುತ್ತಮುತ್ತಲ ಪ್ರದೇಶವನ್ನೆಲ್ಲ ಹುಡ್ಕತೊಡಕ್ತಾನೆ ಆದರೆ ವೆಂಕಟಾಚಲಪತಿ ಮಗನಾದಂತಹ ಭೈರವ ಆ ಪ್ರದೇಶದಲ್ಲಿಲ್ಲೂ ಕೂಡ ಕಾಣಿಸಿಕೊಳ್ಳೋದಿಲ್ಲ ಆಗ ಸೂರ್ಯನಿಗೆ ಅಲ್ಲೊಂದಷ್ಟು ವಸ್ತುಗಳು ಕಾಣಿಸ್ತವೆ ಅವೇನಿರ್ಬೋದು ಅಂತ ಆತ ಅವನ್ನೆಲ್ಲ ನೋಡಿದಾಗ ಸುಧಾ ಲವರ್ ಆದಂತಹ ಕುಮಾರ್ನ ಒಂದಷ್ಟು ವಸ್ತುಗಳು ಕಾಣಿಸ್ತವೆ ಇದರಿಂದಾಗಿ ಸೂರ್ಯನಿಗೆ ಕನ್ಫರ್ಮ್ ಆಗುವಂತ ವಿಷಯ ಏನು ಅಂದ್ರೆ ಸುಧಾಳ ಲವರ್ ಆದಂತಹ ಕುಮಾರ್ ಮತ್ತು ವೆಂಕಟಾಚಲಪತಿಯ ಮಗನಾದಂತಹ ಭೈರವ ಇಬ್ರು ಕೂಡ ಒಂದೇ ಅನ್ನೋದು ತಕ್ಷಣ ಸೂರ್ಯ ಈ ವಿಷಯವೆಲ್ಲವನ್ನೂ ಕೂಡ ಅಲ್ಲಿದ್ದಂತ ಅಗೋರಿಗೆ ಹೇಳ್ತಾನೆ ಆದರೆ ಅಗೋರ ಮಾತ್ರ ಸೂರ್ಯನ ಜೊತೆ ಭೈರವ ಸುಧಾಳನ್ನ ಅಡ್ಡ ಇಟ್ಟುಕೊಂಡು ಊರಿಗೆ ಹಾಕಿರುವಂತ ಅಷ್ಟ ದಿಗ್ಬಂಧನವನ್ನ ಉಲ್ಲಂಘಿಸುವಂತೆ ಮಾಡಿ ಸುಧಾಳ ಎದರಲ್ಲೇ ತನಗೆ ತಾನು ಆತ್ಮಾರ್ಪಣೆ ಮಾಡಿಕೊಂಡಿದ್ದಾನೆ ಮತ್ತು ಈ ವ್ಯವಸ್ಥಿತವಾದಂತಹ ಯೋಜನೆಯನ್ನ ಊರಲ್ಲೇ ಇರುವಂತಹ ಯಾವುದೋ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾನೆ ಆತನೇ ಹೊರಗೆ ಇರುವಂತಹ ಭೈರವನಿಗೆ ಪ್ರತಿ ವಿಷಯವನ್ನು ಕೂಡ ಹೇಳ್ತಾ ಬರ್ತಿದ್ದಾನೆ ಸುಧಾ ಎದರಲ್ಲೇ ತಾನು ಆತ್ಮಾರ್ಪಣೆ ಮಾಡಿಕೊಂಡಂತೆ ಮಾಡಿ ಬೇರೊಬ್ಬ ವ್ಯಕ್ತಿಯ ಹಿಂದಿನಿಂದ ಈ ಯೋಜನೆ ಎಲ್ಲವನ್ನೂ ಕೂಡ ತಾನು ನಡೆಸ್ತಿದ್ದಾನೆ ಅನ್ನೋದನ್ನ ಹೇಳ್ತಾನೆ ಹೀಗಾಗಿ ಬೈರವ ತನ್ನ ದೇಹದಿಂದ ತಾನೇ ಬೇರಾಗಿ ಸುದಾಳ ದೇಹದೊಳಕ್ಕೆ ಸೇರ್ಕೊಂಡಿದ್ದಾನೆ ಆ ನಂತರ ಸುದಾಳನ್ನ ಹಾಕಿ ಆ ಟೈಮಲ್ಲಿ ಅಲ್ಲಿ ನೋಡಿದಂತ ವ್ಯಕ್ತಿಯೊಳಕ್ಕೆ ಈತ ಸೇರ್ಕೊಂಡಿದ್ದಾನೆ ನಂತರ ಅವನನ್ನು ಕೂಡ ಕುಂದು ನಿಮ್ಮ ಅಕ್ಕನ ದೇಹವನ್ನ ಆವರಿಸ್ಕೊಂಡಿದ್ದಾನೆ ಆ ನಂತರ ನಿನ್ನ ಅಕ್ಕ ಹೋಗುವಾಗ ನೋಡಿದಂತಹ ನಂದಿನಿ ದೇಹದೊಳಕ್ಕೆ ಸೇರ್ಕೊಂಡಿದ್ದಾನೆ ಅಂತ ಹೇಳ್ತಾರೆ ಸೊ ಹೀಗೆ ಊರಲ್ಲಿರುವಂತಹ ಎಲ್ಲರನ್ನೂ ಕೂಡ ಕುಂದಾಕ್ಬೇಕು ಅಂತ ದುಷ್ಟ ಪ್ಲಾನ್ ಒಂದನ್ನ ಮಾಡ್ಕೊಂಡಿದ್ದಾನೆ ಅಂತ ಆ ಅಗೂರಿ ನಡೆದಿದ್ದೆಲ್ಲವನ್ನೂ ಕೂಡ ಸೂರ್ಯನ ಹತ್ರ ಹೇಳ್ತಾ ಇರ್ತಾನೆ ಇನ್ನು ಭೈರವನಿಗೆ ಸಹಾಯ ಮಾಡ್ತಾ ಇರುವಂತಹ ವ್ಯಕ್ತಿ ಇನ್ನು ಕೂಡ ಊರಲ್ಲೇ ಇದ್ದಾನೆ ಅವನ ಮೂಲಕನೇ ಭೈರವ ಎಲ್ಲರನ್ನೂ ಕೂಡ ಕೊಲ್ತಾ ಹೋಗ್ತಿದ್ದಾನೆ ಅಷ್ಟೇ ಅಲ್ಲ ಆ ದೇವಸ್ಥಾನದಲ್ಲಿರುವಂತಹ ದೇವರ ಶಾಸನವನ್ನು ಬದಲಿಸಿರುವುದು ಕೂಡ ಆ ಊರಲ್ಲಿರುವಂತಹ ವ್ಯಕ್ತಿ ಅಂತ ಹೇಳ್ತಾ ಹೀಗಾಗಿ ನೀನು ಆ ವ್ಯಕ್ತಿ ಯಾರೋ ಅನ್ನೋದನ್ನ ಹಿಡಿದ್ರೆ ಅಲ್ಲಿ ನಡೀತಾ ಇರುವಂತಹ ಘೋರ ಘಟನೆಗಳನ್ನ ತಳಿಬಹುದು ಅಂತ ಹೇಳ್ತಾನೆ ತಕ್ಷಣ ಸೂರ್ಯ ಮತ್ತು ಅಗೌರಿ ಒಂದು ಕ್ಷಣವೂ ಕೂಡ ತಡ ಮಾಡದೆ ಊರೊಳಕ್ಕೆ ಹೋಗ್ತಾರೆ ಆದರೆ ಸೂರ್ಯ ಊರೊಳಕ್ಕೆ ಹೋಗೋದಕ್ಕೂ ಮುಂಚೆ ಅವನು ಕೇಳಿದ್ದಂತಹ ಹನ್ನೊಂದು ಗಂಟೆಗಳ ಗಡುವು ಮುಗಿದು ಹೋಗಿದ್ದರಿಂದ ಊರಲ್ಲಿರುವಂತಹ ಜನರೆಲ್ಲರೂ ಕೂಡ ನಂದಿನಿಯನ್ನ ಒಂದು ಬಾಕ್ಸ್ ಇಟ್ಟು ಊರಿನ ಅಂಚಿಗೆ ತೆಗೆದುಕೊಂಡು ಹೋಗಿರ್ತಾರೆ ಮತ್ತೊಬ್ಬರು ತಮ್ಮ ದೇಹದಿಂದ ರಕ್ತಗಳನ್ನು ಅರ್ಪಿಸುತ್ತಾರೆ ತಕ್ಷಣ ಊರಿನವರೆಲ್ಲರೂ ಕೂಡ ಆ ದುಷ್ಟಶಕ್ತಿ ವಶವಾಗಿ ಹೋಗ್ತಾರೆ ಆಗ ಸೂರ್ಯ ನಂದಿನಿಯ ಫಾದರ್ ಆದಂತಹ ಹರಿಶ್ಚಂದ್ರ ಪ್ರಸಾದ್ ಹತ್ರಕ್ಕೆ ಹೋಗಿ ಆ ಮನೆಯೆಲ್ಲವನ್ನು ಕೂಡ ಹುಡುಕಿದಾಗ ವೆಂಕಟಾಚಲಪತಿಯ ಫ್ಯಾಮಿಲಿಯ ಫೋಟೋ ಒಂದು ಆ ಮನೆಯಲ್ಲಿ ಸಿಗುತ್ತೆ ಆ ಫೋಟೋದಲ್ಲಿ ವೆಂಕಟಾಚಲಪತಿ ಹೆಂಡತಿ ಅವನ ಮಗ ಮಾತ್ರವಲ್ಲದೆ ಒಬ್ಬ ಮಗಳು ಕೂಡ ಇರ್ತಾಳೆ ತಕ್ಷಣ ಸೂರ್ಯ ಹರಿಶ್ಚಂದ್ರ ಪ್ರಸಾದ್ ಮೇಲೆ ಜಗಳ ಮಾಡ್ತಾ ಅವನನ್ನ ಬೆದರಿಸ್ತಾನೆ ಮತ್ತು ಆ ಫೋಟೋದಲ್ಲಿ ಇರುವಂತಹ ನಾಲ್ಕನೇ ವ್ಯಕ್ತಿ ಯಾರು ಅಂತ ಕೇಳತೊಡಗ್ತಾನೆ ಅದಕ್ಕೆ ಹರಿಶ್ಚಂದ್ರ ಪ್ರಸಾದ್ ವೆಂಕಟ ಚಲಪತಿ ಬೇರೆ ಊರಿನಿಂದ ಈ ಊರಿಗೆ ಬಂದಿದ್ದರಿಂದಾಗಿ ಅವನ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ಈ ಊರಿನವರಿಗೆ ಗೊತ್ತಿರಲಿಲ್ಲ ಹಾಗಾಗಿ ವೆಂಕಟ ಚಲಪತಿಗೆ ಒಬ್ಬೇ ಮಗ ಇದ್ದಾನೆ ಅಂತ ಊರವರೆಲ್ಲರೂ ಕೂಡ ಅಂದ್ಕೊಂಡಿದ್ರು ಆದ್ರೆ ಆತನಿಗೆ ಒಬ್ಬ ಚಿಕ್ಕ ಮಗಳು ಕೂಡ ಇದ್ಲು ವೆಂಕಟಾಚಲಪತಿಯನ್ನ ಮತ್ತು ಅವನ ಹೆಂಡ್ತಿಯನ್ನ ಪಿಂಕಿಚ್ಚಿ ಕೊಂದ ನಂತರ ಈ ವಿಷಯ ಏನಾದರೂ ಊರವರಿಗೆ ಗೊತ್ತಾದ್ರೆ ಅವರನ್ನು ಕೊಂದುಬಿಡಬಹುದು ಅನ್ನೋ ಕಾರಣದಿಂದ ಯಾರಿಗೂ ಕೂಡ ಗೊತ್ತಾಗದಂತೆ ಆ ಮಗುವನ್ನು ನಮ್ಮ ಮನೆಗೆ ಕರ್ಕೊಂಡು ಬಂದೆ ನಂತರ ಒಂದು ಹೆಣ್ಣು ಮಗುವನ್ನ ದತ್ತು ತಗೊಂಡ್ ಬಂದಿದ್ದೀನಿ ಅಂತ ಹೇಳಿ ಆ ಮಗುವನ್ನೇ ನನ್ನ ಮಗಳಾಗಿ ಬೆಳೆಸಿದೆ ಯಾರು ಅಲ್ಲ ಅವಳು ನಮ್ ನಂದಿನಿನಿ ಅಂತ ಹರಿಶ್ಚಂದ್ರ ಪ್ರಸಾದ್ ಹೇಳ್ತಾನೆ ನಂದಿನಿಯ ತಂದೆ ತಾಯಿಯನ್ನ ಆ ಊರಿನವರೆಲ್ಲರೂ ಕೂಡ ಬೆಂಕಿ ಹಚ್ಚಿ ದಾರುಣವಾಗಿ ಕುಂದಿದ್ದರಿಂದಾಗಿ ನಂದಿನಿಯ ಊರವರೆಲ್ಲರ ಮೇಲೂ ಕೂಡ ಸೀಡನ್ನ ತೀರ್ಸ್ಕೊಳ್ಬೇಕು ಅಂತ ಇದೆಲ್ಲವನ್ನೂ ಮಾಡ್ತಾ ಇದ್ದಾಳೆ ಅನ್ನೋದು ಸೂರ್ಯನಿಗೆ ಅರ್ಥವಾಗುತ್ತೆ ತಕ್ಷಣ ಸೂರ್ಯ ನಂದಿನಿಯತ್ರಕ್ಕೆ ಹೋಗಿ ಇದೆಲ್ಲವನ್ನೂ ಕೂಡ ಈ ತಕ್ಷಣ ನಿಲ್ಲಿಸಿಬಿಡು ಅಂತ ಕೇಳ್ತಾನೆ ಆದ್ರೆ ನಂದಿನಿ ಮಾತ್ರ ಇವರೆಲ್ಲರೂ ಕೂಡ ನನ್ನ ಅಪ್ಪ ಅಮ್ಮನನ್ನ ಕುಂದಾಕದಂತವರು ಇವರೆಲ್ಲರೂ ಕೂಡ ಕೊಂದು ನಾಶ ಮಾಡದೆ ನಾನೆ ಎಲ್ಲಿಗೂ ಕೂಡ ಹೋಗೋದಿಲ್ಲ ಅಂತ ಹೇಳ್ತಾಳೆ ಅಸಲು ಈ ಹಿಂದೆ ಏನ್ ನಡೆದಿರುತ್ತೆ ಅಂದ್ರೆ ವೆಂಕಟಾಚಲಪತಿ ಎಣತಿಗೆ ಅನಾರೋಗ್ಯ ಇರೋದ್ರಿಂದ ಹೇಗಾದ್ರೂ ಮಾಡಿ ಅವಳ ಕಾಯಿಲೆಯನ್ನ ವಾಸಿ ಮಾಡಬೇಕು ಅಂದ್ಕೊಂಡು ನಾಟಿ ವಿದ್ಯೆಯನ್ನ ವೈದ್ಯ ವಿದ್ಯೆಯನ್ನ ಕೊನೆಗೆ ಕ್ಷುದ್ರ ವಿದ್ಯೆಯನ್ನು ಕೂಡ ಕಲಿತುಕೊಂಡು ನಂದಿನಿಯ ಮದರ್ ಮೇಲೆ ಆ ಎಲ್ಲ ವಿದ್ಯೆಗಳನ್ನ ಪ್ರಯೋಗ ಮಾಡ್ತಾ ಇರ್ತಾನೆ ಆದ್ರೆ ಆ ಟೈಮಲ್ಲಿ ಊರಿನ ಜನರು ಇದೆಲ್ಲವನ್ನೂ ಕೂಡ ನೋಡಿ ಅಪಾರ್ಥ ಮಾಡಿಕೊಳ್ತಾರೆ ಊರಲ್ಲಿ ನಡೆತಾ ಇರುವಂತಹ ಅನಿಷ್ಟ ಘಟನೆಗಳಿಗೆ ಇವರೇ ಕಾರಣ ಅಂತ ಅಂದ್ಕೊಂಡು ಅವರಿಬ್ಬರಿಗೂ ಕೂಡ ಬೆಂಕಿ ಹಚ್ಚಿ ಸುಟ್ಟು ಹಾಕಿರ್ತಾರೆ ಅಸಲು ಕಣ್ಣಲ್ಲಿ ನೋಡಿದ್ರೂ ಕೂಡ ಅದನ್ನ ಪ್ರಮಾಣಿಸಿ ನೋಡದೆ ದಾರುಣವಾಗಿ ತನ್ನ ತಂದೆ ತಾಯಿಯನ್ನ ಕುಂದು ಹಾಕಿದವರ ಮೇಲೆ ಸೇಡನ್ನು ತೀರಿಸಿಕೊಳ್ಬೇಕು ಅಂತ ನಂದಿನಿ ಮತ್ತು ಅವಳ ಬ್ರದರ್ ಊರವರೆಲ್ಲರನ್ನೂ ಕೂಡ ಕುಂದಾಕಬೇಕು ಅಂತ ಇದೆಲ್ಲವನ್ನೂ ಕೂಡ ಮಾಡ್ತಾ ಇರ್ತಾರೆ ಆದ್ರೆ ನಂದಿನಿಗೆ ಮತ್ತು ಆ ಊರಿನ ಜನರ ನಡುವೆ ಈಗ ಸೂರ್ಯ ನಿಂತ್ಕೊಂಡಿರ್ತಾನೆ ಆಗ ಸೂರ್ಯ ನಂದಿನಿ ಜೊತೆ ಊರಿನ ಜನರೆಲ್ಲರನ್ನು ಕೂಡ ನೀನು ಕೊಂದಾಕ್ಬೇಕಂದ್ರೆ ಮೊದಲು ನನ್ನನ್ನು ಕೊಂದು ಬಿಡು ಅಂತ ಹೇಳ್ತಾನೆ ಆದ್ರೆ ಏನೇ ಹೇಳಿದ್ರು ಕೂಡ ನಂದಿನಿ ತನ್ನ ದ್ವೇಷದಿಂದ ಹಿಂದಕ್ಕೆ ಸರಿಯೋದಿಲ್ಲ ಆಗ ಸೂರ್ಯ ನೀನ್ ನನ್ನನ್ನು ಲವ್ ಮಾಡ್ತಿದೆಯಲ್ವಾ ಅಂತ ಕೇಳ್ತಾನೆ ಅದಕ್ಕೆ ನಂದಿನಿ ನಾನು ನಿನ್ನನ್ನ ಏ ಮಾಡ್ತಿಲ್ಲ ಅಂತ ಹೇಳಿ ಕುಮಾರ್ನ ಆತ್ಮವನ್ನ ಸೂರ್ಯನ ಮೇಲಕ್ಕೆ ಬಿಡ್ತಾಳೆ ಆದ್ರೆ ಸೂರ್ಯನ ಕುತ್ತಿಗೆಯಲ್ಲಿ ಇದ್ದಂತ ಚೈನ್ ನಿಂದಾಗಿ ಅವನನ್ನ ಏನು ಮಾಡಲಾಗದೆ ಹೋಗ್ತಾಳೆ ಯಾಕಂದ್ರೆ ಅದಕ್ಕೂ ಮೊದಲು ಆ ಚೈನನ್ನ ನಂದಿನಿಯೇ ಸೂರ್ಯನ ಕೊರಳಿಗೆ ಹಾಕಿರ್ತಾಳೆ ಆನಂತರ ನಂದಿನಿ ಕ್ಷುದ್ರ ವಿದ್ಯೆಯ ಮಂತ್ರಗಳನ್ನ ಹೇಳ್ತಾ ಹೋಗ್ತಾಳೆ ಊರಿನವರೆಲ್ಲರನ್ನೂ ಕೂಡ ತನ್ನ ವಶಕ್ಕೆ ತೆಗೆದುಕೊಂಡು ಅವರೆಲ್ಲರನ್ನು ಕೂಡ ಸಜೀವ ದಹನ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾಳೆ ಇದರಿಂದಾಗಿ ಸೂರ್ಯ ನಂದಿನಿ ಏನ್ ಮಾಡಿದ್ರು ಕೂಡ ತನ್ನ ಮಾತುಗಳನ್ನ ಕೇಳ್ತಾ ಇಲ್ಲ ಅವಳು ತನ್ನ ತಾಂತ್ರಿಕ ವಿದ್ಯೆಯನ್ನ ಪ್ರಯೋಗಿಸೋದನ್ನ ನಿಲ್ಲಿಸ್ತಾ ಇಲ್ಲ ಅನ್ಕೊಂಡು ತನ್ನ ಹತ್ರ ಇದ್ದಂತ ಚಾಕುವನ್ನ ತೆಗೆದುಕೊಂಡು ತನಗೆ ತಾನೇ ಚುಚ್ಚಿಕೊಳ್ತಾನೆ ತಕ್ಷಣ ನಂದಿನಿ ಸೂರ್ಯನ ಹತ್ರಕ್ಕೆ ಬಂದು ಯಾಕೆಗೆ ಎಲ್ಲ ಮಾಡ್ಕೊಳ್ತಾ ಇದೆಯಾ ಅಂತ ನೊಂದ್ಕೊಳ್ತಾ ಕೇಳ್ತಾಳೆ ಆದರೂ ಕೂಡ ಅವಳು ಆ ಕ್ಷುದ್ರ ವಿದ್ಯೆಯ ಮಂತ್ರಗಳನ್ನ ನಿಧಾನವಾಗಿ ಹೇಳ್ತಾನೆ ಹೋಗ್ತಿರ್ತಾಳೆ ಸೊ ಹಾಗಾಗಿ ಸೂರ್ಯ ಏನು ಮಾಡಲಾಗದೆ ಅವಳಿಗೆ ಇಂದಿನಿಂದ ಚಾಕುವಿನಿಂದ ತಿವಿತಾನೆ ಇದರಿಂದಾಗಿ ನಂದಿನಿ ತುಂಬಾ ನೊಂದ್ಕೊಳ್ತಾ ಅಲ್ಲೇ ಬಿದ್ದು ಸತ್ತು ಹೋಗ್ತಾಳೆ ತಾನು ತುಂಬಾ ಇಷ್ಟಪಟ್ಟು ಪ್ರೀತಿಸಿದಂತಹ ನಂದಿನಿಯನ್ನ ತಾನೇ ಕೊಂದು ಹೋಗಿದ್ದರಿಂದಾಗಿ ಸೂರ್ಯ ತುಂಬಾ ನೊಂದ್ಕೊಳ್ತಾನೆ ಜೊತೆಗೆ ಊರವರೆಲ್ಲರನ್ನೂ ಕೂಡ ಆ ಕ್ಷುದ್ರ ಶಕ್ತಿಗಳಿಂದ ಕಾಪಾಡ್ತಾನೆ ಸೀನ್ ಕಟ್ ಮಾಡಿದ್ರೆ ಆ ನಂತರ ಸೂರ್ಯ ನಂದಿನಿಯ ಸಮಾಧಿ ಹೋಗಿ ಆ ಸಮಾಧಿಯ ಮೇಲೆ ಒಂದು ತುಳಸಿ ಗಿಡವನ್ನು ನೆಟ್ಟು ಊರಿನಲ್ಲಿ ಇರುವಂತಹ ಜನರೆಲ್ಲರಿಗೂ ಕೂಡ ಏನನ್ನೇ ಆಗಲಿ ಮೊದಲು ಪೂರ್ತಿಯಾಗಿ ಅದನ್ನ ತಿಳಿದುಕೊಂಡ ನಂತರವೇ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಫ್ಯೂಚರ್ ಜನರೇಷನ್ಗೆ ಸರಿಯಾಗಿ ಶಿಕ್ಷಣವನ್ನು ಕೊಡಿಸಿ ಆ ಮೂಲಕ ಮೂಢನಂಬಿಕೆಗಳನ್ನ ನಂಬೋದನ್ನ ದೂರ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಈ ದೃಶ್ಯದೊಂದಿಗೆ ಈ ಸಿನಿಮಾ ಎಂಡಾಗುತ್ತೆ ನಮಸ್ಕಾರ